ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದಿಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್. ಹೇಗಿದ್ದಾರೆ ಎಲ್ರು? ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕದ ಪ್ರವಾಸೋದ್ಯಮದ ಒಂದು ಕಿರುಪರಿಚಯದ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಭಾರತದ ನೈಋತ್ಯ ಭಾಗದಲ್ಲಿರುವ ಕರ್ನಾಟಕವು ಪ್ರವಾಸೋದ್ಯಮದ ಒಂದು ಪ್ರಮುಖ ಕ್ಷೇತ್ರವಾಗಿದ್ದು ಜಗತ್ತಿನಾದ್ಯಂತ ಹಲವಾರು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ರಾಜ್ಯದ ರಾಜಧಾನಿಯಾದ ಬೆಂಗಳೂರು ನಗರವು ಇಡೀ ದೇಶದಲ್ಲೇ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೇಂದ್ರ ಬಿಂದುವಾಗಿದ್ದು ಕರ್ನಾಟಕ ಪ್ರವಾಸೋದ್ಯಮದ ಕ್ಷೇತ್ರವನ್ನು ಇನ್ನೂ ಉತ್ತುಂಗಕ್ಕೇರಿಸಿದೆ. ಅಷ್ಟೇ ಅಲ್ಲದೆ ಪ್ರವಾಸೋದ್ಯಮದ ಕಾಲಕ್ರಮೇಣ ಬೆಳವಣಿಗೆಯಿಂದ ಹಲವಾರು ರೆಸಾರ್ಟ್ಗಳು, ಹೋಮ್ಸ್ಟೇಗಳು ನಿರ್ಮಾಣಗೊಂಡಿದ್ದು ಉತ್ತಮವಾದ ಪ್ರಯಾಣದ ಅನುಭವವನ್ನು ಕೊಡುವಲ್ಲಿ ಸಫಲವಾಗಿದೆ. ಕರ್ನಾಟಕವನ್ನು ಭೌಗೋಳಿಕವಾಗಿ ಕರಾವಳಿ ಹಾಗೂ ಮಲೆನಾಡು ಎಂದು ವಿಂಗಡಿಸಲಾಗಿದೆ. ಅದರಲ್ಲೂ ಮಲೆನಾಡು ಪಶ್ಚಿಮ ಘಟ್ಟಗಳು ಮತ್ತು ಬಯಲು ಸೀಮೆಯನ್ನು ಒಳಗೊಂಡಿದ್ದು ಬಯಲು ಸೀಮೆಯನ್ನು ಉತ್ತರ ಹಾಗೂ ದಕ್ಷಿಣ ಭಾಗದ ಬಯಲು ಸೀಮೆಗಳೆಂದು ವಿಂಗಡಿಸಲಾಗಿದೆ. ಇನ್ನು ಕರ್ನಾಟಕದ ಹವಾಮಾನ ವರದಿ ನೋಡುವುದಾದರೆ, ಸಾಮಾನ್ಯವಾಗಿ ಕರ್ನಾಟಕವು 4 ಋತುಗಳನ್ನು ಹೊಂದಿದ್ದು ಅವುಗಳು ಬೇಸಿಗೆ ಕಾಲ, ಮುಂಗಾರು ಮಳೆಗಾಲ, ಹಿಂಗಾರು ಮಳೆಗಾಲ ಮತ್ತು ಚಳಿಗಾಲ. ಹಿಂಗಾರು ಮಳೆಗಾಲಾವಧಿಯಾದ ಅಕ್ಟೋಬರ್ನಿಂದ ಡಿಸೆಂಬರ್ನ ಹಾಗೂ ಚಳಿಗಾಲಾವಧಿಯಾದ ಜನವರಿಯಿಂದ ಫೆಬ್ರವರಿಯು ಇಲ್ಲಿಗೆ ಭೇಟಿ ನೀಡಲು ಅತಿ ಪ್ರಶಸ್ತವಾದ ಸಮಯವಾಗಿದೆ. ಇನ್ನು ಕರ್ನಾಟಕದ ಭಾಷೆಗಳನ್ನು ನೋಡುವುದಾದರೆ, ಕನ್ನಡವು ರಾಜ್ಯದ ಅಧಿಕೃತ ಭಾಷೆಯಾಗಿದೆ. ಪ್ರಾದೇಶಿಕ ಭಾಷೆಗಳಾದ ತುಳು, ಕೊಡುವ ಮತ್ತು ಕೊಂಕಣಿ ಭಾಷೆಗಳನ್ನು ಕೇಳಬಹುದು. ರಾಷ್ಟ್ರದ ಜನಪ್ರಿಯ ಭಾಷೆಯಾದ ಹಿಂದಿಯನ್ನು ಕೂಡ ಇಲ್ಲಿ ಮಾತನಾಡಬಲ್ಲರು. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಾದ ಪ್ರಗತಿಯಿಂದಾಗಿ ದೇಶದ ಹಲವಾರು ರಾಜ್ಯಗಳಿಂದ ಜನರು ಇಲ್ಲಿಗೆ ವಲಸೆ ಬಂದಿದ್ದು ಮಲಯಾಳಂ, ತಮಿಳು ಹಾಗೂ ತೆಲುಗು ಭಾಷೆಗಳನ್ನು ಕಾಣಬಹುದಾಗಿದ್ದು, ಇಂಗ್ಲಿಷ್ ಭಾಷೆಯನ್ನು ಸಾಮಾನ್ಯವಾಗಿ ಬಹುಜನರು ಮಾತನಾಡಬಲ್ಲವರಾಗಿದ್ದಾರೆ. ಕರ್ನಾಟಕದಲ್ಲಿಯ ಪ್ರವಾಸೋದ್ಯಮಗಳನ್ನು ನೋಡುವುದಾದರೆ, ರಾಜ್ಯದಲ್ಲಿ 30 ಜಿಲ್ಲೆಗಳಿದ್ದು ಕರ್ನಾಟಕದ ಪ್ರವಾಸೋದ್ಯಮವು ಪ್ರವಾಸಿಗರಿಗೆ ಹೆಚ್ಚಿನ ಆಯ್ಕೆಯನ್ನು ಕೊಡಬಲ್ಲುದಾಗಿದೆ. ಪ್ರಯಾಣಿಕನೇ ಇರಲಿ, ಸಾಹಸಕಾರನೇ ಇರಲಿ, ಅನ್ವೇಷಕನೇ ಇರಲಿ, ಅಥವಾ ಪ್ರಾಕೃತಿಕ ಅದ್ಭುತಗಳನ್ನು ಸವಿಯ ಬಯಸುವ ಸದಭಿರುಚಿಯ ವ್ಯಕ್ತಿಯೇ ಇರಲಿ, ಅವನ ಅಭಿರುಚಿಗೆ ತಕ್ಕ ಹಾಗೆ ಹಲವು ಬಗೆಯ ತಾಣ ಹಾಗೂ ಸ್ಥಳಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಕೊಡಗಿನಲ್ಲಿಯ ಉಬ್ಬು ತಗ್ಗಿನ ಪ್ರದೇಶಗಳು, ಮನಮೋಹಕವಾದ ಕಣಿವೆಗಳು ಅತ್ಯಂತ ಜನಪ್ರಿಯವಾಗಿದ್ದು ಇದನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದೇ ಕರೆಯಲಾಗುತ್ತದೆ. ಈ ಗಿರಿಧಾಮವು ಕರ್ನಾಟಕದ ಪ್ರವಾಸೋದ್ಯಮದ ಅತ್ಯಂತ ಮಹತ್ತರವಾದ ಭಾಗವಾಗಿದೆ. ಇದಲ್ಲದೆ ವೈವಿಧ್ಯಮಯವಾದ ಚಿಕ್ಕ ಪುಟ್ಟ ಜಲಪಾತಗಳನ್ನೊಳಗೊಂಡ ಕೆಮ್ಮನಗುಂಡಿ, ಹಚ್ಚ ಹಸಿರಿನ ಕಂಬಳಿ ಹೊದ್ದು ನಿಂತಿರುವ ಕುದುರೆ ಮುಖ ಕರ್ನಾಟಕದಲ್ಲಿ ಕಾಣಿಸಿಕೊಳ್ಳುವ ಅನೇಕ ಗಿರಿಧಾಮಗಳಲ್ಲಿ ಮಹತ್ತರವಾಗಿದ್ದು, ಕರ್ನಾಟಕದ ಕಾಫಿ ಭೂಮಿ ಎಂದೇ ಪ್ರಸಿದ್ಧಿಯಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ. ರಜಾ ದಿನಗಳಲ್ಲಿ ಕಡಲು ತೀರಗಳಿಗೆ ಪ್ರವಾಸ ಕೈಗೊಳ್ಳಲು ಮಂಗಳೂರು ತನ್ನ ವಿಸ್ತಾರವಾಗಿ ಚಾಚಿದ ಸಮುದ್ರ ತೀರದಿಂದ ಆಕರ್ಷಿಸುತ್ತಾ ಕರ್ನಾಟಕದ ಪ್ರವಾಸೋದ್ಯಮದ ಪ್ರಮುಖ ತಾಣವಾಗಿದೆ. ರಾಜ್ಯದ ಇನ್ನಿತರ ಪ್ರಮುಖ ಯಾತ್ರಾ ಸ್ಥಳಗಳಾದ ಕೊಲ್ಲೂರು ಮೂಕಾಂಬಿಕೆ, ಉಡುಪಿಯ ಕೃಷ್ಣ ದೇಗುಲ, ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಶೃಂಗೇರಿಯ ಶಾರದಾಂಬೆ ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಧರ್ಮಸ್ಥಳ ಮುಂತಾದವುಗಳು ಮಂಗಳೂರಿನ ಸುತ್ತಮುತ್ತಲಿರುವ ಪ್ರಮುಖ ಕ್ಷೇತ್ರಗಳಾಗಿದೆ. ಶಾಂತ ಹಾಗೂ ಮೋಹಕ ಸಮುದ್ರ ತೀರಕ್ಕೆ ಮರುವಂತೆಯೂ ಉದಾಹರಣೆಯಾಗಿದ್ದು, ಇನ್ನಿತರ ಬೀಚ್ಗಳಾದ ಬೈಂದೂರ್, ಮಲ್ಪೆ, ಕಾರವಾರ ಮುಂತಾದವುಗಳು ಈ ಪಟ್ಟಿಯಲ್ಲಿ ಸೇರುತ್ತವೆ. ಐತಿಹಾಸಿಕ ಅಭಿರುಚಿಯುಳ್ಳ ಸ್ಥಳಗಳು ರಾಜ್ಯದಲ್ಲಿ ತುಂಬಿದ್ದು ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ವಿಶೇಷ ಕೊಡುಗೆಯನ್ನು ನೀಡಿದೆ. ಇಲ್ಲಿರುವ ಮೈಸೂರು, ಬಾದಾಮಿ, ಹಂಪಿ, ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ ಮುಂತಾದವು ಕೆತ್ತಲ್ಪಟ್ಟಿರುವ ಶಿಲ್ಪಗಳಿಗೆ ಪ್ರಖ್ಯಾತಿಯಾಗಿದ್ದು ಕಳೆದು ಹೋದ ಕಾಲದ ಬಗ್ಗೆ ಸಾವಿರಾರು ಕಥೆಗಳನ್ನು ಹೇಳುತ್ತವೆ.
ಇನ್ನು ಸಾಹಸ ಬಯಸುವ ಸಂದರ್ಶಕರು ತಮ್ಮ ಅಭಿರುಚಿಗೆ ತಕ್ಕ ಹಾಗೆ ಅನೇಕ ಅನೇಕ ಸ್ಥಳಗಳನ್ನು ಕರ್ನಾಟಕದಲ್ಲಿ ಕಾಣಬಹುದು. ಕರ್ನಾಟಕದಲ್ಲಿ ವನ್ಯಜೀವಿಗಳು ಆಕರ್ಷಕವಾಗಿದ್ದು ಜನಪ್ರಿಯ ಹುಲಿ ಸಂರಕ್ಷಣಾ ತಾಣವಾದ ಬಂಡೀಪುರ ಆನೆಗಳಿಗೆ ಹೆಸರುವಾಸಿಯಾದ ಕಬಿನಿ ಮತ್ತು ನಾಗರಹೊಳೆ ಪ್ರವಾಸಿಗರ ನಡುವೆ ಪ್ರಸಿದ್ಧಿಯಾಗಿದೆ. ಇನ್ನೊಂದೆಡೆಗೆ ಬಿಳಿಗಿರಿ ರಂಗನ ಬೆಟ್ಟ, ದಾಂಡೇಲಿ ಮತ್ತು ಭದ್ರಾ ವನ್ಯಜೀವಿಧಾಮವು ನೋಡುಗರಿಗೆ ತನ್ನ ವೈವಿಧ್ಯಮಯ ಜೀವ ಸಂಕುಲಗಳ ಸೊಬಗನ್ನು ತೋರ್ಪಡಿಸುತ್ತದೆ. ಬೆಂಗಳೂರು, ಮೈಸೂರು, ಮಂಗಳೂರು ಮುಂತಾದವುಗಳು ರಾಜ್ಯದ ಪ್ರಮುಖ ನಗರಗಳಾಗಿದ್ದು ಇನ್ನೂ ಹಲವು ಪಟ್ಟಣಗಳು ಈ ದಿಸೆಯಲ್ಲಿ ಬೆಳವಣಿಗೆ ಹೊಂದುತ್ತಿವೆ. ತನ್ನ ವೈವಿಧ್ಯಮಯ ಸಂಸ್ಕೃತಿ, ಐಟಿ ಬಿಟಿ ಕಂಪನಿಗಳು, ಮಾಲ್ಗಳು ಮುಂತಾದವುಗಳಿಂದ ಬೆಂಗಳೂರು ನಿಜವಾಗಿಯೂ ಒಂದು ಮೆಟ್ರೋಪಾಲಿಟನ್ ನಗರವಾಗಿದ್ದು ಇನ್ನು ಹಲವು ನಗರಗಳು ಇದನ್ನು ಹಿಂಬಾಲಿಸುತ್ತಿವೆ ಎಂದರೆ ತಪ್ಪಾಗಲಾರದು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್ ಬಾಯ್.